ಪ್ರೋಗ್ರಾಮ್ ಆಗಲಿ ಬಸವ ಕಾಲೇಜ್ ಸಿದ್ದಾಪುರಕ್ಕೆ ಎಸ್ಪೆಷಲಿ ಏನು ಕೊಡಿ ಕಡೆ ಕೊಡ್ತಿದ್ದೀರಾ ನಿಮ್ಮ ಡಿಪಾರ್ಟ್ಮೆಂಟ್ ಇದೆ ಈ ದೇಶದ ಕಥೆ ಇಷ್ಟೇ ಕಣಮ್ಮೋ ಇಲ್ಲಿ ಚಿಂತೆ ಮಾಡಿಲ್ಲ ಬಾಯಿಲ್ಲಮ್ಮೋ ಪದೇ ಪದೇ ಆಗಿ ಚಿಂತ್ ಮಾಡ್ಬಾರ್ದು ನಾವು ರೂಲ್ಸ್ ಬರ್ತಾರ ಯಾರು ಕೊಡ್ಬೇಕು ಅವ್ರು ಕೊಟ್ಟಿದ್ದೇವೆ ಅವ್ರು ಬಡೋದು ಬಿಡೋದು ಅವ್ರು ನುಂಗೋಣ ನೆಹರು ಓಲೇಕರ್ ಅವರು ಬಡವ್ರಿಗಂತ ಸ್ವಲ್ಪ ಇದು ಕೊಟ್ಟಿದ್ರು ಹೊಸ ನಗರ ಅಂತ ಹೇಳಿ ಆಯ್ಕೆ ಮಾಡೋಗಿದ್ರು ಅದನ್ನ ಕೆಲವೊಬ್ಬರಿಗೆ ಅರ್ಧ ಜನರಿಗೆ ಇದು ಪಟ್ಟ ಬುಕ್ ಕೊಟ್ಟಿದ್ದಾರೆ ಅರ್ಧ ಜನ ಪಟ್ಟ ಬುಕ್ ಕೊಟ್ಟಿಲ್ಲ ಅಂತೇಳಿ ಕಂಪ್ಲೇಂಟ್ಗಳು ಬಂದಿದ್ದಾರೆ ಅರ್ಧ ಜನರಿಗೆ ದುಡ್ಡು ಇಸ್ಕೊಂಡು ಕೊಟ್ಟಿದ್ದಾರೆ ಅಂತೇಳಿ ಅದು ಕೂಡ ಕಂಪ್ಲೇಂಟ್ ಬಂದಿದೆ ಇದು ನಿಜನ ಅದು ನಿಜನ ಸುಳ್ಳ ಅನ್ನೋದ್ರಿ ತಿರ್ಪು ಕೊಡವ ಮ್ಯಾಗದನ ಎಷ್ಟು ಕದ್ದೆ ನೀನೆಷ್ಟು ಮೆದ್ದೆ ಮಾಲು ಬಂತ ಮಾಮೂಲು ಬಂತ ಲಂಚ ಎಲ್ರಿಗೂ ನಮಸ್ಕಾರ ಗೋರ್ ನ್ಯೂಸ್ಗೆ ಸ್ವಾಗತ ನಾನು ಮಂಜುನಾಥ್ ಲಮಾಣೆ ಮುಂದೆ ನಡೆದ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯಲ್ಲಿ ಯಾರ್ಯಾರು ಬರಬೇಕಾಗಿತ್ತು ಯಾರೆಲ್ಲ ಬಂದಿದ್ದರು ಏನು ಮಾತಾಡಿದರು ಅನ್ನೋದನ್ನು ಒಂದು ವಿಡಿಯೋ ಕ್ಲಿಪ್ ಇದೆ ನೋಡ್ಕೊಂಬರಮ್ಮನೆ ಸವಣೂರು ತಾಲೂಕು ಹೆಸರು ಗ್ರಾಮದಲ್ಲಿ ಗ್ರಾಮ ಸಭೆ ಇರುವುದರಿಂದ ಗ್ರಾಮ ಸಭೆಯಲ್ಲಿ ಇನ್ನೂವರೆಗೂ ಏನು ಕೆಲಸ ಆಗಿದಾವ ಅಥವಾ ಹಿಂದೆ ಏನು ಕೆಲಸ ಆಗಿದಾವ ಅಂತಂತೇಳಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಿ ಮೆಂಬರ್ ಆಗಲಿ ಅಧ್ಯಕ್ಷರಾಗಲಿ ಅವ್ರನ್ನೇ ಕೇಳೋಣ ಬನ್ನಿ ನಾಗರಾಜ್ ಕುಲಕರ್ಣಿ ಸರ್ ಯಾವ ಡಿಪಾರ್ಟ್ಮೆಂಟ್ ತಾಲೂಕು ಸ್ವಲ್ಪ ಜನರಿಗೆ ಹೇಳ್ತೀರ ಇನ್ನೂರಿಗೂ ನಿಮ್ಮ ಕೃಷಿ ಇಲಾಖೆ ಹೇಳ್ತಾರ ಏನೇನ್ ಕೆಲಸ ಮಾಡಿದಿರಾ ಅಥವಾ ಮುಂದೆ ಏನ್ ಕೆಲಸ ಮಾಡಿದಿರಾ ಸರ್ ಇದು ಕೇವಲ ಫಲಾನುಭವಿಗಳ ಆಯ್ಕೆ ಮಾಡೋದು ಮನೆಗಳ ಮನೆ ವಸತಿ ರೀತಿ ವಸತಿ ಕೊಡ್ತಕ್ಕಂಥದ್ದು ಗ್ರಾಮ ಸಭೆ ಅಲ್ಲ ಸರ್ ನಾ ಕೇಳ್ದು ನಿಮ್ಮ ಡಿಪಾರ್ಟ್ಮೆಂಟ್ ಅಂತ ಹೇಳಿದ ಹೆಸರು ಗ್ರಾಮಕ್ಕೆ ಹಿಂದೆ ಏನು ಕೆಲಸ ಮಾಡಿದಿರಾ ಅಥವಾ ಮುಂದೆ ಏನು ಕೆಲಸ ಮಾಡೋರಿದ್ದೀರಾ ಸ್ವಲ್ಪ ನಮ್ಮ ಗ್ರಾಮಸ್ಥರಿಗೆ ಹೇಳಿ ಸರ್ ಡ್ಯೂಟಿ ಮಾಡ್ತಾರೆ ನಿಮ್ ಡ್ಯೂಟಿ ಹೇಳಿ ನೀವು ಮಾಡ್ಬೇಕಾಗಿದ್ದ ಕೆಲಸ ಏನು ಸುಪ್ರೋಜೆ ಮಾಡ್ತೀರ ಹಿಂದೆ ಏನು ಮಾಡಿಲ್ಲ ಏನ್ ಮಾಡಿದ್ರೆ ಹೆಸರು ಗ್ರಾಮಕ್ಕೆ ಎಕ್ಸ್ಪೆಷಲಿ ಹೆಸರು ಗ್ರಾಮ ಆಗಲಿ ಬಸವ ಕಾಲೇಜ್ ಸಿದ್ದಾಪುರಕ್ಕೆ ಎಕ್ಸ್ಪೆಷಲಿ ಏನ್ ಕೊಡುಗೆ ಕೊಟ್ಟಿದ್ದೀರಾ ನಿಮ್ ಡಿಪಾರ್ಟ್ಮೆಂಟ್ ನೋಡ್ಲ ಸಣ್ಣ ನೋಡ್ಲ ಅಧಿಕಾರಿಗಳು ಸ್ವಲ್ಪ ಮಾತಾಡ್ಲಿಕ್ಕೆ ಭಯ ಪಡ್ತಾರೆ ಕಾರಣ ಏನಂತ ಗೊತ್ತಾಗ್ತಾ ಇಲ್ಲ ಮತ್ತೆ ಮುಂದೆ ವಿಡಿಯೋ ಮಾತಾಡ್ತಾನೆ ಬನ್ನಿ ಸರ್ ನಮಸ್ಕಾರ ವಿಡಿಯೋ ಸರ್ ಇಲ್ಲಿ ಎಷ್ಟು ವರ್ಷ ಸರ್ ಐತಿನ ಸರ್ ಗ್ರಾಮ ಸಭಾದಲ್ಲಿ ಎಕ್ಸ್ಪೆಷಲಿ ಅಂಗನವಾಡಿಯಿಂದ ಹಿಡಿದು ತಲಾಟಿಯಿಂದ ಹಿಡಿದು ಎಲ್ರಿಗೂ ಕರೆಸುವ ರೂಲ್ಸ್ ಇದ್ದ ಕೆಲವೊಂದು ಮೆಂಬರ್ಸ್ಗಳು ಬಂದಿಲ್ಲ ಅಂಗನವಾಡಿ ಕಾರ್ಯಕರ್ತರು ಬಂದಿಲ್ಲ ಮತ್ತೆ ತಲಾಟಿಗಳು ಬಂದಿಲ್ಲ ಇದಕ್ಕೆ ಕಾರಣ ಏನಂತ ಹೇಳ್ತೀರಾ ಸರ್ ಈ ಗ್ರಾಮ ಸಭೆಯನ್ನ ಇವತ್ತಿನ ದಿಶೆಯಲ್ಲಿ ತರುವ ಉದ್ದೇಶ ಈ ಗ್ರಾಮಕ್ಕ 18 ಫಲಾನುಭವಿಗಳನ್ನ ಪಟ್ಟಿಯನ್ನ ಆಯ್ಕೆ ಮಾಡಬೇಕು ಉದ್ದೇಶ ಗ್ರಾಮ ಸಭೆ ಎಲ್ಲೇ ತೀರ್ಮಾನ ಆಗ್ಬೇಕಂತಂದ ಸರ್ಕಾರದ ಆದೇಶ ಐತಿ ಆ ಆದೇಶದ ಪ್ರಕಾರ ಗ್ರಾಮ ಸಭೆ ಕರೆದೇವಿ ಕೆಲವೊಂದು ಇಲಾಖೆ ಅಧಿಕಾರಿಗಳನ್ನ ಯಾಕೆ ಬಂದಿಲ್ಲ ಅಂತ ಕೇಳಿದ್ರು ಅವ್ರಿಗೆ ಯಾರ್ಯಾರಿಗೆ ನಾವು ಏನು ಇಂಟಿಮೇಷನ್ ಗ್ರಾಮ ಸಭೆ ಸುತ್ತೋಲೆಯನ್ನು ಹೊರಡಿಸಿದ್ದೇವೆ ಅವ್ರು ಬರೋದು ಬಿಡೋದು ಅವ್ರಿಗೆ ಅವ್ರು ಬಿಟ್ಟಿದೆ ಅಲ್ಲ ಇಂಟಿಮೇಷನ್ ಕೊಟ್ಟಿದ್ದಾರೆ ಸರ್ ಕೊಟ್ಟಿದ್ದಾರೆ ಎಲ್ಲ ಮೆಂಬರ್ಗಳು ಕೊಟ್ಟಿದ್ದಾರೆ ಎಲ್ಲ ಅಧಿಕಾರಿಗಳು ಕೊಟ್ಟಿದ್ದಾರೆ ಹಗಲಲ್ಲೇ ಪದೇ ಪದೇ ಆಗಿ ಥಿಂಕ್ ಮಾಡ್ಬಾರ್ದು ನಾವು ರೂಲ್ಸ್ ಬರ್ತಾರೆ ಯಾರು ಕೊಡ್ಬೇಕು ಅವ್ರು ಬಿಟ್ಟಿದ್ದೇವೆ ಅವ್ರು ಬಿಡೋದು ಬಿಡೋದು ಅವ್ರು ಬಿಟ್ಟ ವಿಷಯ ಅಲ್ಲ ಪದೇ ಪ್ರಕಾರ ಸರ್ ಇವಾಗ ಇನ್ನು ಮೂರ್ನಾಲ್ಕು ಜನ ಇಲ್ಲಿ ಕೇಳಿ ಮೂರ್ನಾಲ್ಕು ಜನ ಕೂಡಿ ಸಮಸ್ಯೆ ಬಗ್ಗೆ ಒಂದು ಫಲಾನುಭವಿ ಆಯ್ಕೆ ಪ್ರಕ್ರಿಯೆ ಏನೈತಲ್ಲ ಅದು ಸೀಮಿತವಾಗಿ ಮಾತ್ರ ಗ್ರಾಮ ಸಭೆಯನ್ನ ಕರೆದಿದ್ದೇವೆ ಅದನ್ನ ಗ್ರಾಮಸ್ಥರನ್ನ ಇಲ್ಲೇ ತೀರ್ಮಾನ ಮಾಡುದು ನೀವು ಇಷ್ಟ ತೀರ್ಮಾನ ಮಾಡ್ಕೊಂತೀರಾ ಗ್ರಾಮಸ್ಥರು ಮಾತ್ರ ತೀರ್ಮಾನ ಮಾಡುದು ಅವ್ರು ಹೇಳಿದ್ದನ್ನ ನಾವು ಕೇಳ್ಬೇಕು
पंचायत अध्यक्ष सर स्वल्प जनता ग्रामस्थ के अथवा बसनकोप ग्रामस्थ पंचायत हल्ली अस्ट हल जन ಇದುವರೆಗೆ ಹಿಂದೆ ಏನು ಕೆಲಸ ಮಾಡಿದ್ರ ಮತ್ತೆ ಮುಂದೆ ಏನು ಕೆಲಸ ಮಾಡಬೇಕು ಅಂತಿದ್ರ ಅಂತ ಅವರು ಬಹಳ ಬಹಿರಂಗವಾಗಿ ಹೇಳ್ತಾರೆ ಸಬ್ಜೋರ ನಾನು ಬಂದಿದ್ದು 10 ತಿಂಗಳು ಆತ ಈಗ ಮೂರು ಹಳ್ಳಿ ನನಗೆ ಪಂಚಾಯತಿ ಸಂಬಂಧಪಟ್ಟಿದ್ದು ಸಿದ್ದಾಪುರ ಹೆಸರು ಬಸವಕೊಪ್ಪ ಅವರಿಗೆಲ್ಲರಿಗೆ ಇದನ್ನು ನೋಟಿಸ್ ಅಂತ ಕೊಟ್ಟಿವಿ ನಾವು ಬರೋದು ಬಿಡೋದು ಅವ್ರ ಇಷ್ಟ ಆದ್ರೆ ಇಲ್ಲಿ ಜನರಿಂದ ಇದು ಪ್ಲಾಟ್ ಏನದವಲ್ಲ ಆಯ್ಕೆ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಯಾರಿಗಿಲ್ಲ ಅಂತವ್ರಿಗೆ ಮಾತ್ರ ಫಲಾನುಭವಿಗಳನ್ನ ನೀವು ಆಯ್ಕೆ ಮಾಡಿ ಕೊಡ್ರಿ ಅಂತ ನಮ್ಮ ಉದ್ದೇಶ ಐತಿ ಆ ಪ್ರಕಾರನ ಅವ್ರನ್ನ ಅದನ್ನು ನಾನು ಕೇಳೋದು ಕೈ ಮುಗಿದು ಕೇಳೋದು ಇಷ್ಟ ಅವ್ರನ್ನ ಯಾರನ್ನ ಸಾರ್ವಜನಿಕರನ್ನ ಇಲ್ಲದಂತವ್ರಿಗೆ ಮಾತ್ರ ಅವಕಾಶ ಕೊಡ್ರಿ ಇಷ್ಟು ಮಾತ್ರ ನಾನು ಹೇಳಿದೆ ನಮ್ದು ಆಸೆ ಅದೇ ಇರುತ್ತೆ ಇವಾಗ ಇದು ಪ್ಲಾಟಿಗೆ ಸಂಬಂಧಪಟ್ಟಿದ್ದಾಗ ಇವಾಗ 15 ವರ್ಷಗಳ ಹಿಂದೆ ಸರ್ವೆ ನಂಬರ್ 23/3 ಅಲ್ಲೇ ನಮ್ಮ ಎಮ್ ಎಲ್ ಎವರು ನೆಹರು ಓಲೇಕರ್ ಅವರು ಬಡವ್ರಿಗಂತ ಸ್ವಲ್ಪ ಇದು ಕೊಟ್ಟಿದ್ರು ಹೊಸ ನಗರ ಅಂತೇಳಿ ಆಯ್ಕೆ ಮಾಡಿ ಹೋಗಿದ್ರು ಅದನ್ನು ಕೆಲವೊಬ್ಬರಿಗೆ ಅರ್ಧ ಜನರಿಗೆ ಇದು ಪಟ್ಟ ಬುಕ್ ಕೊಟ್ಟಿದ್ದಾರೆ ಆ ಜನ ಪಟ್ಟ ಬುಕ್ ಕೊಟ್ಟಿಲ್ಲ ಅಂತೇಳಿ ಕಂಪ್ಲೇಂಟ್ಗಳು ಬಂದಿದ್ದಾರೆ ಅರ್ಧ ಜನರಿಗೆ ದುಡ್ಡು ಇಸ್ಕೊಂಡು ಕೊಟ್ಟಿದ್ದಾರೆ ಅಂತೇಳಿ ಅದು ಕೂಡ ಕಂಪ್ಲೇಂಟ್ ಬಂದಿದೆ ಇದು ನಿಜನ ಅದು ನಿಜನ ಸುಳ್ಳ ಅನ್ನೋದು ತಿರ್ಪು ಕೊಡವ ಮ್ಯಾಗದ ನೀವೇ ಹೇಳಿದ್ದು ಸಾರ್ವಜನಿಕರು ಹೇಳಿದ್ದ ಫಲಾನುಭವಿಗಳೇ ಆಯ್ಕೆ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ ನಿಮ್ಮ ಮನಸ್ಸಿಗೆ ಏನ್ ಹೇಳ್ತೀರಿ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಗ್ರಾಮ ಸಭೆ ಹೇಗೆ ನಡೀತು ಅಂತ ಆ್ಯಕ್ಚುಲಿ ಗ್ರಾಮ ಸಭೆ ಹೇಗೆ ನಡಿಬೇಕು ಅನ್ನೋದನ್ನು ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ ಮೊದಲನೇದಾಗಿ ಪಂಚಾಯಿತಿ ಅಧಿಕಾರಿಗಳು 7 ದಿನ ಮುಂಚೆ ಆಯಾ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನೋಟಿಸನ್ನು ಕಳಿಸಿರಬೇಕು ಆ ನೋಟಿಸಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ನವರು ಬರ್ತಾ ಇದ್ದಾರೆ ಅಂಥೇಳಿ ಮೆನ್ಷನ್ ಮಾಡಿರಬೇಕು ಎರಡನೇದಾಗಿ ಏನಪ್ಪ ಅಂತಂದರೆ ಆ ಸಭೆಯಲ್ಲಿ ಪಂಚಾಯಿತಿ ಅಧಿಕಾರಿಗಳು ಫುಡ್ ಡಿಪಾರ್ಟ್ಮೆಂಟು ಹೆಲ್ತ್ ಡಿಪಾರ್ಟ್ಮೆಂಟವರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳು ಕಂಪಲ್ಸರಿಯಾಗಿ ಇರಲೇಬೇಕು ಇನ್ನು ಮುಖ್ಯ ಆದದ್ದು ಮೂರನೇದಾಗಿ ಗ್ರಾಮ ಪಂಚಾಯತಿ ಇದ್ದ ಹಳ್ಳಿಗಳಲ್ಲಿ ವಾರ್ಡ್ಗಳಂತ ಇರುತ್ತವೆ ಆಯಾ ವಾರ್ಡ್ಗಳಿಗೆ ಹೋಗಿ ಸಭೆ ಮಾಡಬೇಕು ವಿನಃ ಪಂಚಾಯತಿಯಲ್ಲಿ ಮಾಡೋ ಹಾಗಿಲ್ಲ ನಾಲ್ಕನೇದು ವೆರಿ ಇಂಪಾರ್ಟೆಂಟ್ ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ ಗ್ರಾಮ ಸಭೆಯಲ್ಲಿ ಜನಗಳಾದ ನೀವು ಮಾಡಬೇಕಾದ ಚರ್ಚೆಗಳು ಏನೆಂದರೆ ಇದುವರೆಗೂ ಗ್ರಾಮ ಪಂಚಾಯತಿಗೆ ಬಂದ ಅಭಿವೃದ್ಧಿಗಳ್ಯಾವುವು ಮುಂದೆ ಬರುವ ಯೋಜನೆಗಳ್ಯಾವುವು ಆಯಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಮೂರು ಹಳ್ಳಿಗಳಲ್ಲಿ ಯಾವ್ಯಾವ ಹಳ್ಳಿಗೆ ಎಷ್ಟೆಷ್ಟು ಆಶ್ರಯ ಮನೆ ಯೋಜನೆಗಳು ಬಂದಿವೆ ಅಂತೇಳಿ ಕೇಳಬೇಕು ಅದನ್ನು ಬಿಟ್ಬಿಟ್ಟು ಆಶ್ರಯ ಮನೆದು ಒಂದೇ ಟ್ರಾಪಿಗೆ ಇಟ್ಕೊಂಡು ನೀವು ಕಚ್ಚಾಡಿದರೆ ನಿಮ್ಮ ಯೋಗ್ಯತೆನೇ ಇಷ್ಟು ಅಂತಂತ ಹೇಳಿ ಆಯಾ ಮೆಂಬರ್ಗಳು ಏನು ಮಾಡ್ತಾರೆ ಅಂತಂದರೆ ಅವ್ರು ಬೇಕಾದವ್ರು ಮಾತ್ರ ಆಶ್ರಯ ಮನೆ ಯೋಜನೆಗಳು ಹಾಕ್ತಾರೆ ಇಲ್ಲ ರಿಜೆಕ್ಟ್ ಮಾಡಿ ವಾಪಸ್ ಕಳಿಸ್ತಾರೆ ಅಷ್ಟೇ ಇವಾಗ ತಾನೇ ನೋಡಿದ್ರಲ್ಲ ಆ ನೂಡಲ್ ಅಧಿಕಾರಿ ಬಾಯಿಂದ ಒಂದು ಉತ್ತರ ಬರ್ತಾ ಇಲ್ಲ ಇಷ್ಟರ ಮೇಲೆ ತಿಳ್ಕೊಳ್ಳಿ ನೀವು ಏನಂತಂತೇಳಿ ಆಮೇಲೆ ಪಿ ಡಿ ಅವರು ಹೇಳ್ತಾರೆ ಪದೇ ಪದೇ ಆಗಿ ನೀವು ಥಿಂಕ್ ಮಾಡಬೇಡ್ರಿ ಅಂತಂತೇಳಿ ಪಾಪ ಅವ್ರಿಗೂ ಭಾಷಾ ದೋಷ ಏನು ಮಾಡೋಕ್ಕಾಗಲ್ಲ ಇನ್ನು ಅಧ್ಯಕ್ಷರು ಹಾವೇರಿ ಕ್ಷೇತ್ರದಲ್ಲಿ ನೆಹರು ಓಲೇಕರ್ ಅವರು ಫಸ್ಟ್ ಫೀಲ್ಡಲ್ಲಿ ಎಮ್ ಎಲ್ ಎ ಆಗಿದ್ದಾಗ ಅವರು ಹೆಸರೂರು ಜನಗಳ ಪರಿಸ್ಥಿತಿಯನ್ನು ನೋಡಿ ಹೊಸನಗರ ಅಂತೇಳಿ ಬಡವರಿಗೆ ಪ್ಲಾಟ್ಸ್ಗಳನ್ನು ಕೊಟ್ಟಿದ್ದರು ಅವುಗಳ ಪಟ್ಟ ಕೂಡ ಕೊಟ್ಟಿದ್ದಾರೆ ಆದರೆ 15 ವರ್ಷ ಆದರೂ ಪಟ್ಟ ಬುಕ್ಗಳೆಲ್ಲ ಅರ್ಧ ಜನಕ್ಕೆ ತಲುಪಿದ್ದಾವೆ ಇನ್ನು ಅರ್ಧ ಜನಕ್ಕೆ ತಲುಪಿಲ್ಲ ಇದೇ ಪ್ರಶ್ನೆನ ಅಧ್ಯಕ್ಷರು ಕೇಳಿದರೆ ನನಗೆ ಗೊತ್ತೇ ಇಲ್ಲ ಮೇಲಿನವನು ಗೊತ್ತು ದೇವ್ರಿಗೆ ಗೊತ್ತು ಇನ್ಯಾರಿಗೂ ಗೊತ್ತು ಅಂತ ಹೇಳ್ತಾರೆ ಹೊಸನಗರ ಬಗ್ಗೆ ಟ್ರಾಫಿಕ್ ತೆಗೆದ್ರೆ ಅಲ್ಲೊಂದು ದೊಡ್ಡ ಡೊಂಬರಾಟನೇ ನಡೀತು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದರ ಹಿಂದೆ ಯಾರ್ದೋ ಕೈವಾಡ ಇದೆ ಅಂತ ಓಕೆ ಲಿವ್ ಇಟ್ ಅದನ್ನು ಬಿಟ್ಬಿಡೋಣ ಒಂದು 3 ತಿಂಗಳ ಹಿಂದೆ ಇದೇ ಗ್ರಾಮ ಪಂಚಾಯತಿ ಹೆಸರು ಗ್ರಾಮ ಪಂಚಾಯತಿಯಲ್ಲಿ ಅಂಗವಿಕಲರಿಗೆ ಅಂತೇಳಿ ಹೊಲಿಗೆ ಯಂತ್ರ ಬಂದಿದ್ದು ಆದರೆ ಒಂದು ದುರಾದೃಷ್ಟ ಏನಪ್ಪ ಅಂತಂದರೆ ಅವುಗಳು ಯಾವುವು ಅಂಗವಿಕಲರಿಗೆ ತಲುಪಿಲ್ಲ ಇದಿಷ್ಟು ಹೆಸರು ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಥ ಕಥೆಯಾಗಿತ್ತು
ಮತ್ತೆ ಮುಂದಿನ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ಸಿಗೋಣ. ಇಂಥ ಮಾಹಿತಿಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿ ಡಿಸಿಪ್ಲಿನ್, ಬಿಕಾಸ್ ಆಫ್ ಡಿಸಿಪ್ಲಿನ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಆಫ್ ಮ್ಯಾನ್. ಟೇಕ್ ಕೇರ್, ಬಾ ಬಾಯ್. ಕೇಳೆ ಕೇಳೆ ಭಾರತ ಮಾತೆ, ಯಾರ ಮೊರೆ ಇದು?